ಸೀರೀಸ್ ಗ್ರ್ಯಾಂಡ್ ಫಿನಾಲೆ ವೀಕ್ ಇನ್ ಸಂತೂರ್ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಪವರ್ಡ್ ಬೈ ನ್ಯೂ ಜೆನ್ ಮೊಬೈಲ್ಸ್. ಈಗ ಸಮಯ ರಿವಾರ್ಡ್ ಚಾಲೆಂಜ್ ಕೌಂಟ್ಡೌನ್ ಶುರು ಆಯ್ತು. 3 ಟಾಪ್ 6 ಕಂಟೆಸ್ಟೆಂಟ್ಸ್ ಬನ್ನಿ. ಒಂದು ಗ್ರ್ಯಾಂಡ್ ಫಿನಾಲೆ ವಾರ, 3 ದಿನ, 6 ಜನ, ಒಬ್ಬ ಆಧುನಿಕ ಆದಿವಾಸಿ ಅಂತ ಹೇಳಿದ ತಕ್ಷಣ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ. ನಿಮ್ಮ ಹಾರ್ಟ್ ಬೀಟ್ ಆಗಿದೆ. ಟಾಪ್ 6 ಕಂಟೆಸ್ಟೆಂಟ್ಸ್ ಪ್ರವೀಣ್, ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು 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 ಅನ್ನೋದು ತುಂಬಾ ಒಂದು ಇದಾಗ್ತಿದೆ. ರಿಯಲ್ ಮ್ಯಾನ್ ಬರೀ 3 ದಿವಸ ಅಲ್ಲ, ಅಕ್ಕಲ್ ತುಂಬ 200% ಎಫರ್ಟಿನ 1000% ಎಫರ್ಟ್ ಹಾಕ್ಲೇಬೇಕು ಅನಿಸ್ತದೆ. ಶರತ್, ಕೊನೆ 3 ದಿನದಿಂದ ಎಫರ್ಟ್ ಜಾಸ್ತಿ ಹಾಕಿ ಸೊ ದೀಪೇಶ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಅಕ್ಕಲ್ ಬದ್ದು ಇಷ್ಟು ದಿವಸ ಏನಾಗಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತಿಂದ ಫಸ್ಟ್ ಡೇ, ಇವತ್ತು ಎಷ್ಟು ಎನರ್ಜಿ ಫಸ್ಟ್ ಡೇ ಬಂದಾಗಿತ್ತು ಆ ಎನರ್ಜಿಯಿಂದ ಮಾಡಬೇಕು ಅಂತ ಇದ್ದೀನಿ. ಅಕ್ಕ ಭಾರತಿ, ಫುಲ್ ಏನೆಲ್ಲ ನಾವು ಏಟು ತಿಂದಿದ್ದೀವಿ ಅದೆಲ್ಲ ಮರ್ತೋಗಿ ಎಲ್ಲ ಫುಲ್ಲು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಫೀಲ್ ಮಾಡ್ಬೇಕು ಇನ್ನು ಲಾಸ್ಟ್ 3 ಡೇಸ್. ಹಾರ ಹಾಕ್ಕೊಂಡಿರೋ ನಿಧಿ, ಕ್ಯೂರಿಯಾಸಿಟಿ ಇದೆ ಅಕ್ಕಲ್ ತುಂಬಾ, ವಾಟ್ಸ್ ಗೋನ್ ಹ್ಯಾಪನ್ ನೆಕ್ಸ್ಟ್, ಎಷ್ಟು ಪ್ರಯತ್ನ ಮಾಡಿದ್ರೆ ವ್ಯಾಯುಗುನು ರೀಚ್ ಅಂತ. ಡೆಫಿನೆಟ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರಬೇಕು, ಯಾಕೆಂದರೆ ಉಳಿದಿರೋದು 3 ದಿನ. ಆ 3 ದಿನಗಳಲ್ಲಿ ಟಫ್, ಸ್ಟ್ರಾಂಗ್, ವೈಲ್ಡ್ ಚಾಲೆಂಜ್ಗಳು ಬರುತ್ತೆ. ಆಲ್ರೆಡಿ ನೀವು ನಿನ್ನೆ ನಿಕೋಬಾರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಅಂದರೆ ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ಒಳ್ಳೆ ಸ್ಟಾರ್ಟ್ ಅದು. ಯಾಕೆಂತಂದರೆ ಅವರಿಂದ ಸ್ಫೂರ್ತಿ ತಗೊಂಡ್ರೆ ಮುಂಬರುವ ಚಾಲೆಂಜ್ಗಳಲ್ಲಿ ಎದುರಿಸೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಕರೆಸಿದ್ವಿ. ಐ ಆಮ್ ಶ್ಯೂರ್ ತುಂಬ ಕಲ್ತಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಕಡೆಯಿಂದ. ನೋಡಿ ಎಂಥ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ನಿಮಗೆ, ಅಂಥ ಒಳ್ಳೆ ಸ್ಟಾರ್ಟ್ ಸಿಕ್ಕಿದ ಮೇಲೆ ಒಳ್ಳೆ ಕೊನೆ ಕೂಡ ಸಿಗಬೇಕು ಅಂತ ನಮ್ಮ ಆಸೆ. ಯಾ ಇರುತ್ತಾ, ಇನ್ನು ಮುಂದೆ ಬರೋ ಪ್ರತಿಯೊಂದು ಚಾಲೆಂಜಲ್ಲಿ ನೀವುಗಳು ರಿವಾರ್ಡ್ ಚಾಲೆಂಜ್ ಗೆಲ್ಲಬೇಕು ಆ್ಯಂಡ್ ಇಮ್ಯುನಿಟಿ ಚಾಲೆಂಜು ಗೆಲ್ಲಬೇಕು. ಈ ವಾರದ ಅಂದರೆ ಗ್ರ್ಯಾಂಡ್ ಫಿನಾಲೆ ವಾರದ ಮೊದಲನೇ ರಿವಾರ್ಡ್ ಚಾಲೆಂಜ್. ಈ ಒಂದು ರಿವಾರ್ಡ್ ಚಾಲೆಂಜ್ ಏನು ಅಂತ ಹೇಳ್ತೀನಿ, ನಿಮ್ಮ ಮುಂದೆ ಒಂದು ಬೌಂಡ್ರಿ ಕಾಣಿಸುತ್ತೆ. ಈ ಬೌಂಡ್ರಿ ಒಳಗೆ ನಡೆಯುತ್ತೆ ಸ್ಮ್ಯಾಷಿಂಗ್ ಬಾಲ್ಸ್. ವೆರಿ ಸಿಂಪಲ್, ಒಂದು ಸ್ಮ್ಯಾಷಿಂಗ್ ಬಾಲ್ ಇರುತ್ತೆ, ಅಂದರೆ ಮಡಿಕೆಯಲ್ಲಿ ಮಾಡಿರುವಂಥ ಬಾಲ್ ಅದು. ಒಬ್ಬರು ಪಾರ್ಟಿಸಿಪೇಟ್ ಮಾಡ್ತೀರಿ, ಅದನ್ನು ಆ ಬಾಲ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ, ಉಳಿದಿರೋಂಥ 5 ಜನ ಒಂದು ಗುಂಪಾಗಿ ವರ್ಕ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಒಬ್ರು ಇಲ್ಲಿಂದ ಶುರು ಮಾಡಿದ್ರೆ ಆ ಒಂದು ಬಾಲ್ ತಗೋಬೇಕು ಅಂತ ಉಳಿದಿರೋ 5 ಜನ ಇಲ್ಲಿರ್ತಾರೆ. ನೀವು ಒಬ್ಬರ ಹತ್ರ ಹೋಗ್ತೀರಾ ಬಾಲ್ ಕಿತ್ಕೊಳ್ಳೋಕ್ಕೆ, ಅವ್ರು ಇನ್ನೊಂದು ಕಡೆ ಪಾಸ್ ಮಾಡ್ತಾರೆ. ಅವ್ರ ಹತ್ರ ಹೋಗ್ತೀರಾ ಮತ್ತೊಂದು ಕಡೆ ಪಾಸ್ ಮಾಡ್ತಾರೆ. ಹಾಗೆ ಒಂದು ನಿಮಿಷದೊಳಗೆ ಆ ಒಂದು ಬಾಲ್ನ ಕಿತ್ಕೊಂಡು ನೀವು ಹೊಡೆದ್ರೆ ಕೆಳಗೆ ನಿಮ್ಗೆ ಸಿಗುತ್ತೆ 2 ಪಾಯಿಂಟ್. 2 ನಿಮಿಷದೊಳಗೆ ನೀವು ಆ ಒಂದು ಬಾಲ್ನ ಕಿತ್ಕೊಂಡು ಕೆಳಗಡೆ ಹೊಡೆದ್ರೆ ನಿಮ್ಗೆ ಸಿಗುತ್ತೆ 1 ಪಾಯಿಂಟ್. ಯಾರು ಜಾಸ್ತಿ ಪಾಯಿಂಟ್ಸ್ನ ಪಡೀತಾರೋ ಅವ್ರದ್ದೇ ಈ ಒಂದು ರಿವಾರ್ಡ್ ಚಾಲೆಂಜ್. ಇಲ್ಲಿ ಹುಡುಗರು ಹುಡುಗಿ ಇರುವಂಥ ಡಿಫ್ರೆನ್ಸ್ ಏನೂ ಇಲ್ಲ. ಈ ಒಂದು ಆಟದಲ್ಲಿ ಎಲ್ಲರೂ ಒಂದೇ ರಿವಾರ್ಡ್ ಚಾಲೆಂಜ್. ಪಾಸ್ ಮಾಡೋ ಸಮಯದಲ್ಲಿ ಆ ಒಂದು ಮಡಿಕೆ ಬಾಲನ್ನು ಪಾಸ್ ಮಾಡೋ ಸಮಯದಲ್ಲಿ ನೀವೇನಾದರೂ ಕೆಳಗಡೆ ಬೀಳಿಸಿದ್ರೆ ಉಳಿದಿರೋಂಥ ಗುಂಪು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಯಾರು ನಿಂತ್ಕೊಂಡಿದ್ದಾರೋ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ನಿಮ್ಮ ಅಪೋನೆಂಟ್ಸ್ಗೆ ನಿಮ್ಮ ಶತ್ರುಗೆ ಗೆಲುವನ್ನು ಕೈ ಕೊಟ್ಟಂಗೆ ಆಗುತ್ತೆ. ಸೊ ಕೊಡಬೇಡಿ, ನೀವು ಆಟ ಆಡಿಸಿ ಆ ಅಡ್ವಾಂಟೇಜ್ ನಿಮ್ಮ ಕೈಯಲ್ಲೇ ಇದೆ. ಇಸ್ ಇಟ್ ಕ್ಲಿಯರ್? ಈಗ ಈ ಒಂದು ಬೌಂಡ್ರಿ ಒಳಗೆ ಎಲ್ಲಿ ಬೇಕಾದರೂ ಓಡಾಡ್ಬೋದು ನೀವು, ಹೊಡೆಯೋ ಹಾಗಿಲ್ಲ, ಕಿತ್ಕೊಳ್ಳಿ. ಶುರು ಮಾಡೋಣ ಸ್ಮ್ಯಾಷಿಂಗ್ ಬಾಲ್ಸ್. ಈಗ ಲಾಟ್ಸ್ ಮೂಲಕ ಯಾರು ಮೊದಲು ಹೋಗಬೇಕು ಅಂತ ಹೇಳ್ತೀನಿ. ಟೇಕ್ ಇಟ್. ಈಗ ನೋಡ್ಕೊಳ್ಳಿ, ನಂಬರ್ 1 ಯಾರು? ವೆರಿ ಗುಡ್ ಪ್ರವೀಣ್. ಪ್ರವೀಣ್ ಅಡ್ಡಾಗರಾಗಿ ಬರ್ತಿದ್ದಾನೆ ಆ ಒಂದು ಬಾಲ್ನ ಸ್ಮ್ಯಾಶ್ ಮಾಡೋಕ್ಕೆ ಅಂತ. ಉಳಿದಿರೋ 5 ಜನ ಡಿಫೆಂಡರ್ಸ್ ಒಂದು ಗುಂಪಾಗಿ ವರ್ಕ್ ಮಾಡಬೇಕು, ಸ್ಟ್ರಾಟಜಿಗಳನ್ನು ಪ್ಲಾನ್ ಮಾಡ್ಕೊಳ್ಳಿ, ಕ್ಯಾಚ್ಗಳು ಕರೆಕ್ಟಾಗಿ ಕೊಡಿ. ಬನ್ನಿ, ದ ಬೆಸ್ಟ್ ಟೈಮಿಂಗ್ ಬೇಕು ನನಗೆ. ಮೂವ್. 6 ಮಂದಿಯನ್ನು ಮಣಿಸಿದವರೇ ಮಹಾನ್. ಈ ಒಂದು ಸ್ಮ್ಯಾಶಿಂಗ್ ಬಾಲ್ ಸಮಯ 2-1 ಗೋ. ವೆರಿ ಗುಡ್, ವೆರಿ ಗುಡ್. ಸಾಹಸಿಗಳ ಮಧ್ಯೆ ಸೆಣಸಾಡೋಕೆ ಪಕ್ಕಾ ಲಾಯಕ್ ಸಾಹಸಿ ಪ್ರವೀಣ್. ಲಾಸ್ಟ್ 20 ಸೆಕೆಂಡ್ಸ್ ಅಲ್ಲಿ ನೀವು ಪಾಯಿಂಟ್ ಸಂಪಾದನೆ ಮಾಡ್ಕೊಂಡಿಲ್ಲ ಅಂದ್ರೆ 2 ಪಾಯಿಂಟ್ ಸಿಗೋದಿಲ್ಲ ನಿಮಗೆ. ಥಿಂಕ್ ಅಬೌಟ್ ಇಟ್. ತುಂಬಾ ಕಷ್ಟ ಪಡೋದು ಮೇಲ್ಗಡೆ ಆಗಿರೋದು, ಕೆಳಗಡೆ ಆ ಕಡೆ ಕಡೆ ಮೂವ್ಮೆಂಟ್ ತುಂಬಾ ಕಷ್ಟ ಇದೆ. 5 ಜನ ಒಂದೊಂದ್ ಕಡೆ ಎಸಿತಾ ಇದ್ರು. ಆಟದಲ್ಲಿ ಸಿಕ್ಕಿ ಹಾಕೊಂಡವರನ್ನ ಸಾಹಸಿಗಳು ಆಡಿಸದೆ ಬಿಡ್ತಾರ. ಈಗ ಉಳಿದಿರೋದು ಕೇವಲ 35 ಸೆಕೆಂಡ್ ಮಾತ್ರ. ಚತುರತೆ ಆದಿವಾಸಿಯ ಕಲೆ. ಪ್ರವೀಣ್ ಅಟ್ಯಾಕ್ಟರ್ ಆಗಿ 1 ಪಾಯಿಂಟ್ ಕೂಡ ತಗೊಂಡಿಲ್ಲ, ವಿಚ್ ಮೀನ್ಸ್ ಪ್ರವೀಣ್ಗೆ 0.
ಅದು 2 ನಿಮಿಷ ಆದ್ದು, 2 ನಿಮಿಷ ಆದ್ಮೇಲೆ ನನ್ನ ಟೈಮ್ ಮುಗೀತು, ಕೊನೆಗೆ ಅದು ಸಿಗ್ಲ ರಿವಾರ್ಡ್ ಚಾಲೆಂಜ್ ಅಲ್ಲಿ. ಅದಾದ್ಮೇಲೆ ಶರತ್ ಹೋದ ಶುರು ಚತುರಾತಿ ಚತುರರ ಮಾಟದ ಆಟ. ಸೊ ಆಸ್ ಇಟ್ ಇಸ್ ನಂಗೂ ಸೇಮ್ ಆಟಾಡ್ಸೋಕೆ ಶುರು ಮಾಡಿದ್ರು. ಸೊ ನಾನು ಇಷ್ಟೊಂದು ಟ್ರೈ ಮಾಡಿದೆ, ಏನೇನ ಮಾಡಿ ಯಾವ ಥರ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡು ಯೂಸ್ ಮಾಡೋಕ್ಕಂತೆಲ್ಲ ಟ್ರೈ ಮಾಡಿದೆ. ಸೊ ಆಗಿಲ್ಲ, ನನಗೆ ತುಂಬಾ ಕಷ್ಟ ಆಯಿತು. ಅಂಡಮಾನ್ನನ್ನೇ ಆಟ ಆಡಿಸಿದ ಭೂಪತಿಗಳಿವರು. 6 ಮಂದಿ ಬುದ್ಧಿವಂತರಲ್ಲಿ ನಂಬರ್ 1 ಯಾರು? ವೆರಿ ಗುಡ್ ಬಂತು, ವೆರಿ ಗುಡ್. ಏನಪ್ಪ ಆಟಾಡ್ತಾ ಇದ್ರಿ? ಓ ಮೈ ಗಾಡ್, ಓ ಮೈ ಗಾಡ್. 3, 2, 1, ಗೇಮ್ ಓವರ್. 0. ಅಟ್ಯಾಕ್ ಮಾಡಕ್ ತುಂಬಾನೇ ಕಷ್ಟ ಆಯ್ತು. ಸೊ ನಾನು ಬಿಡ್, ನನಗೂ ಆಗಿಲ್ಲ 2 ನಿಮಿಷ ಒಳಗೆ ಮಾಡಕ್ಕೆ. ನಂಬರ್ 3 ಯಾರು? ಜಾನ್ ದ ರಿಯಲ್ ಮ್ಯಾನ್. ಕಮ್ ಆನ್, ಟೈಮ್ ವೇಸ್ಟ್ ಮಾಡ್ಕೊಡ್ದು. ಅಂಗೈ ನುಂಗುವಂತ ಕಿಲಾಡಿ ಒಬ್ಬ, ಆದ್ರೆ ಬೆರಳು ನುಂಗುವಂತ ಕಿಲಾಡಿ ಇನ್ನೊಬ್ಬ. ಗೇಮ್ ಓವರ್. ಅಂದ್ರೆ ರಿಯಲ್ ಮ್ಯಾನ್ ಕೂಡ 1 ಪಾಯಿಂಟ್ ಸಂಪಾದನೆ ಮಾಡ್ಕೊಂಡಿಲ್ಲ, ವಿಚ್ ಮೀನ್ಸ್ ಇಲ್ಲಿ 3 ಜನಕ್ಕೂ ರಿವಾರ್ಡ್ ಚಾಲೆಂಜ್ ಸಿಗಲ್ಲ. ಬ್ಯಾಟ್ ಲಕ್ ಏನು ಮಾಡೋದು, ಹಿಡಿಯಕ್ಕಾಗಲಿಲ್ಲ, ಅದು ಮಾಡಲಿಲ್ಲ ನಾನು. ಸೊ ಬಾಲೇ ಸಿಗಲಿಲ್ಲ, ನನ್ನ ಕೈಗೆ ಬರಲಿಲ್ಲ. ಸೊ ಅದಾದ್ಮೇಲೆ ಪದ್ದು ನಾಟಕಲಾರನ ಕಾಪಿ ಚೇಷ್ಟೆ ಕಾಪಿಗಳನ್ನು ಹಂಗಿಸೋ ಥರದ್ದು. ನಾನು ಸ್ವಲ್ಪ ಫಾಸ್ಟಾಗಿ ಆ ಕಡೆ ಕಡೆ ಮೂವ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡೋದು. ಅವಾಗೆಲ್ಲ ಒಂದು ಕಡೆ ಜಾನಕಿ ರಾಮ್ ಹತ್ರ ಆ ಮಡಕೆ ಹೋಗಿದ ತಕ್ಷಣ ಅವ್ನ ಬಾಡಿ ಹತ್ರ ಕ್ಲೋಸ್ ಆಗೋದೆ. ಸೊ ಅವನು ಪ್ರವೀಣ್ ಪಾಸ್ ಮಾಡಕ್ಕೆ ಹೋದ. ಓ ಮೈ ಗಾಡ್, ಸೂಪರ್. 10 ಸೆಕೆಂಡ್ ಒಳಗೆ ಆ ಒಂದು ಬಾಲ್ ನ ಬ್ರೇಕ್ ಮಾಡಿದ್ದಾನೆ ಪದ್ದು, ವಿಚ್ ಮೀನ್ಸ್ 2 ಪಾಯಿಂಟ್ಸ್ ಪದ್ದು. ಸೊ ಅದಕ್ಕೆ ಮುಂಚೆ ಹುಡುಗರು 3 ಜನ ಮಾಡಿರಲಿಲ್ಲ. ಸೊ ನಾನು ಮಾಡಿದ್ದಕ್ಕೆ ಎಲ್ಲ ಒಂದ್ಕಡೆ ಒಂದು ಅಡ್ವಾಂಟೇಜ್ ಅನ್ನಿಸ್ತಿತ್ತು. ಈಗ ನಂಬರ್ 5 ಯಾರು? ನಿಧಿ ಶಿರು. ಇಷ್ಟು ಸಮಯ ಅಲ್ಲ, ಆರಾಮ್ಸೆ ಸಾಯ್ತಿರ್ತಾರೆ ಕ್ವಿಕ್ ಆಗಿ. ಅಟೆನ್ಷನ್ ಅಲ್ಲಿ. ಓ ಮೈ ಗಾಡ್, ಓ ವೆರಿ ಕ್ಲೋಸ್, ವೆರಿ ಕ್ಲೋಸ್. ನಿಧಿ ಮಂಗನ ನೆಗೆತ, ಆದಿಮಾನವ ಹಿಡಿತ, ಜಂಪ್ ಮಾಡ್ತಾ ಇದೆ, ಆ ಬಾಲ್ ಬೇರೆಯವ್ರ ಕೈಗೆ ಹೋಗ್ತಾ ಇತ್ತು. ಸೊ ಆ ಥರ ನೀವು ಓಡಾಡ್ತಾ ಇದೆ, ಚೆನ್ನಾಗಿ ಓಡಾಡ್ತಿರೋ ನನ್ನ. ನಾನು ಸ್ವಲ್ಪ ಸಣ್ಣಾಗಿ ಬಿಟ್ಟಿರ್ತೀನಿ ಹಾಗೆ. 2 ಪಾಯಿಂಟ್ಗೆ ಬರಲ್ಲ, ಆದ್ರೆ 1 ಪಾಯಿಂಟ್ಗಾದ್ರೂ ಫೈಟ್ ಮಾಡಿ. 5ರನ್ನು ಸುಸ್ತು ಮಾಡೋ ಬದಲು ನಿಧಿ ತಾನೇ ಸುಸ್ತಾದ್ಲು. ನಿಧಿನ ಏಮಾರಿಸೋದು ಎಷ್ಟು ಮಾತ್ರ. 3, 2, 1, ಗೇಮ್ ಓವರ್. ತುಂಬಾನೇ ಇಟ್ ವಾಸ್ ಫನ್ನಿ, ಬಟ್ ಆ 2 ಮಿನಿಟ್ಸ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಸೊ ಆ ರಿವಾರ್ಡ್ ಒಂದು ಬಂದ್ಬಿಟ್ಟು ನಂಗೆ ಸಿಗ್ಲಿಲ್ಲ. ಪಾಪ ಗುಂಡುಮಣಿ ನಿಧಿ, ಎಷ್ಟು ಕಷ್ಟಪಟ್ಟಿದ್ಯಪ್ಪ. ನೆಕ್ಸ್ಟ್ ಫೈನಲ್ ಕಂಟೆಸ್ಟೆಂಟ್ ಭಾರತಿ, ನಿಮ್ಮ ಸಮಯ ಶುರು. ಒಲಿಂಪಿಕ್ಸ್ ಚಾಂಪಿಯನ್ ಮತ್ತೆ ಅಖಾಡದಲ್ಲಿ. ಓ ಮೈ ಗಾಡ್, ವೆರಿ ಗುಡ್, ವೆರಿ ಗುಡ್ ಭಾರತಿ. ಹಾಗೆ ಸರ್ವಿಸ್ ಮಾಡ್ಬಿಡಿ. ಉತ್ತಮ ಚಾಣಾಕ್ಯರಲ್ಲಿ ಅತ್ಯುತ್ತಮ ಚಾಣಾಕ್ಯರು ಯಾರು? ವೆರಿ ಕ್ಲೋಸ್. ಏನಾದ್ರು ಬಂದ ಮಿಸ್ಟೇಕ್ ಮಿಸ್ ಮಾಡಿದ್ರೆ, ಸ್ಲಿಪ್ ಆದ್ರೆ, ಯೋ ಗಾಡ್. ಓ ಅಟ್ ಲೀಸ್ಟ್ 1 ಪಾಯಿಂಟ್ ಅದು ಸಂಪಾದನೆ ಮಾಡ್ಕೊಳ್ಳಿ. ಓ ಮೈ, ಆಡ್ತಾ ಆಡ್ತಾ 6 ಮಂದಿಗೆ ಬಂದದ್ದು ಮತ್ತಷ್ಟು ಚುರುಕುತನ. 3, 2, 1, ಟೈಮ್ ಇಸ್ ಅಪ್. ಅಂದ್ಮೇಲೆ ಈ ಒಂದು ರಿವಾರ್ಡ್ ಚಾಲೆಂಜ್ ಗೆದ್ದಿದ್ದು ಬೇರೆ ಯಾರು ಅಲ್ಲ, ಇಟ್ ಈಸ್ ನಾಟಕಲಾಲ್ ಪದ್ದು. ನೋಡ್ತಿದ್ಯಾ ಆ ರಿವಾರ್ಡ್ ಚಾಲೆಂಜ್ ಏನಾಗಿರ್ಬೋದು? ಸೊ ಇಡೀ ಈ ರಿವಾರ್ಡ್ ಚಾಲೆಂಜ್ ಅಲ್ಲಿ ಯಾರಿಗೂ ಬೇರೆಯವ್ರಿಗೆ ಪಾಯಿಂಟ್ಸ್ ಮಾಡ್ಕೊಳಕಾಗಿಲ್ಲ. ಸೊ ಪದ್ದು ವಾಸ್ ಲೈಕ್ ದ ರಿವಾರ್ಡ್ ಚಾಲೆಂಜ್ ವಿನ್ ಆದಂಗೆ ಆಯ್ತು. ಸೊ ಅವನಿಗೆ ಅಡ್ವಾಂಟೇಜ್ ಏನಂತ ಓದಿದಾಗ, ಇವತ್ತಿನ ಇಮ್ಯುನಿಟಿ ಚಾಲೆಂಜ್ ಅಲ್ಲಿ ನಿಮಗೆ 1 ಕೈನ ಸಹಾಯ ಪಡೆಯಬಹುದು, ಹಾಗೂ 1 ಬಂಬು ಲೋಟ ಸಿಗುತ್ತದೆ. ವೆರಿ ಗುಡ್. ಏನು 1 ಕೈ ಸಹಾಯ, ಏನು ಬಂಬು ಲೋಟ, ಇದೆಲ್ಲ ವಿವರವಾಗಿ ಹೇಳ್ತೀನಿ ಇವತ್ತಿನ ಇಮ್ಯುನಿಟಿ ಚಾಲೆಂಜ್ ಏರಿಯಾದಲ್ಲಿ. ಅಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಎಂಜಾಯ್ ಮಾಡಿ, ಬಿ ಸ್ಟ್ರಾಂಗ್, ವೈಲ್ಡ್ ಆಗಿರಿ, ಬಿಕಾಸ್ ದಟ್ಸ್ ಅ ವೈಲ್ಡ್ ಟಾಸ್ಕ್. ಬಾಯ್.